ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾಲೆಡ್ಜ್ ಝೋನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಯಾರೆಲ್ಲ SSC GD ಕಾನ್ಸ್ಟೇಬಲ್ ಎಕ್ಸಾಮಿನೇಷನನ್ನು ಬರೆದಿದ್ರಿ, ಸೊ ತುಂಬ ದಿನದಿಂದ ಆ ಒಂದು ಕೀ ಆನ್ಸರ್ಸ್ಗೆ ವೆಯ್ಟ್ ಮಾಡ್ತಾಯಿದ್ರಿ. ನಿಮ್ಮೆಲ್ಲರಿಗೂ ಈಗ ಕೀ ಆನ್ಸರ್ಸ್ ಸಿಕ್ಕಿದೆ, ನಿಮ್ಮ ಒಂದು ರಾ ಸ್ಕೋರ್ ಕೂಡ ನಿಮಗೆ ಗೊತ್ತಾಗಿದೆ. ಆದರೂ ಸಮೇತ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾಯಿದ್ರಿ, ಸರ್ ಸೇಫ್ ಸ್ಕೋರ್ ಎಷ್ಟು, ಫಿಸಿಕಲ್ಗೆ ಪ್ರಾಕ್ಟೀಸ್ ಶುರು ಮಾಡಲಾ ಬೇಡವಾ, ನಂದು ಫಿಸಿಕಲ್ಗೆ ಕ್ವಾಲಿಫೈ ಆಗ್ತೀನಾ ಇಲ್ವಾ ಅನ್ನುವಂತಹ ಅನೇಕ ಪ್ರಶ್ನೆಗಳನ್ನು ಸೊ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾನೆ ಇದ್ರಿ. ಆ ಎಲ್ಲ ಒಂದು ನಿಮ್ಮ ಏನು ಗೊಂದಲಗಳಿದ್ದಾವೆ, ನಿಮ್ಮ ಏನು ಒಂದು ಲೈಕ್ ಪ್ರಶ್ನೆ ಏನಿದೆ, ಅದೆಲ್ಲದಕ್ಕೂ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ಕೊಡಲಿಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮತ್ತು ತುಂಬ ಜನ ಸರ್ ನಿಮ್ಮಿಂದ ನಾನು ಒಳ್ಳೆ ಸ್ಕೋರ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರಿ, ತುಂಬ ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಕಾರಣ ನಾನಲ್ಲ, ತುಂಬ ಜನ 100+ ಸ್ಕೋರ್ ಮಾಡಿರೋರು ತುಂಬ ಜನ ಇದ್ದೀರಾ. ಸೊ ಯಾರೆಲ್ಲ ಒಳ್ಳೆ ಸ್ಕೋರ್ ಮಾಡಿದ್ದೀರಾ ಅದಕ್ಕೆ ಖಂಡಿತವಾಗ್ಲೂ ನಾನು ಕಾರಣ ಅಲ್ಲ, ನಿಮ್ಮ ಪರಿಶ್ರಮನೇ ಕಾರಣ. ನಂದು ಏನು ಅಂತ ಹೇಳಿದ್ರೆ, ಏನು ಒಂದು ವ್ಯಾಲ್ಯೂಬಲ್ ಸಜೆಷನ್ಸ್ ಆಗಿರ್ಬೋದು ಅಥವಾ ಗೈಡೆನ್ಸನ್ನು ನಮ್ಮ ಒಂದು ಚಾನಲಿಂದ ನಿಮಗೆ ಸಿಕ್ಕಿರ್ಬೋದು. ಅದು ಬಿಟ್ಟರೆ ಇದಕ್ಕೆ 200% ನಿಮ್ಮ ಪರಿಶ್ರಮನೇ ಕಾರಣ. ನಾನು ಹೇಳಿದ್ದನ್ನು ನೀವು ಚಾಚು ತಪ್ಪದೆ ಪಾಲಿಸಿ ಅದರಲ್ಲಿ ನೀವು ವರ್ಕೌಟ್ ಮಾಡಿ ಪ್ರಾಕ್ಟೀಸ್ ಮಾಡಿ ಸ್ಕೋರ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ನೀವೇ ಕಾರಣ ಹೊರತು ನಾನಲ್ಲ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಸ್ನೇಹಿತರೆ, ಈಗ ಅನೇಕ ಜನಗಳಲ್ಲಿ ಇರುವಂತಹ ಗೊಂದಲ ಏನು, ವಿದ್ಯಾರ್ಥಿಗಳಲ್ಲಿ ಇರುವಂಥ ಗೊಂದಲ ಏನು ಅಂತ ಹೇಳಿದ್ರೆ, ಫಿಸಿಕಲ್ಗೆ ನಾನು ಶುರು ಮಾಡಲಾ ಬೇಡವಾ ಅನ್ನುವಂಥದ್ದು, ನಿಮ್ಮ ಒಂದು ರನ್ನಿಂಗನ್ನು ಶುರು ಮಾಡಲಾ ಬೇಡವಾ, ನನ್ನ ಸ್ಕೋರ್ಗೆ ನಾನು ಕ್ವಾಲಿಫೈ ಆಗ್ತೀನಾ ಇಲ್ವಾ ಅನ್ನುವಂಥದ್ದು ಅನೇಕ ವಿದ್ಯಾರ್ಥಿಗಳಲ್ಲಿ ಇರುವಂತಹ ಪ್ರಶ್ನೆ. ಬಟ್ ಸ್ನೇಹಿತರೆ, ನಾನು ಹೇಳ್ತಾ ಇದ್ದೀನಿ, ಇವಾಗ ನೀವು ಏನು ಸ್ಕೋರು, ಇವಾಗ ನಿಮ್ಗೆ ಸ್ಕೋರ್ ಏನು ಸಿಕ್ಕಿದೆಯಲ್ವಾ, ಈ ಸ್ಕೋರನ್ನು ನಾವು ರಾ ಸ್ಕೋರ್ ಅಂತ ಕರಿತೀವಿ. ರಾ ಸ್ಕೋರ್ ಅಂತ ಹೇಳಿದ್ರೆ ಇದು ನಾರ್ಮಲೈಸೇಷನ್ ಆಗಿಲ್ಲ ಇನ್ನೂ ಸ್ನೇಹಿತರೆ. ಸೊ ಇದು ನಾರ್ಮಲೈಸೇಷನ್ ಆಗಿಲ್ಲದೆ ಇರುವಂತಹ ಸ್ಕೋರ್. ನಾರ್ಮಲೈಸೇಷನ್ ಆದಮೇಲೆ ನಿಮ್ಮ ಸ್ಕೋರ್ ಚೇಂಜ್ ಆಗುತ್ತೆ. ಸರ್ ಏನು ಸರ್ ನಾರ್ಮಲೈಸೇಷನ್ ಅಂದರೆ ಏನು ಸರ್ ಅಂತ ಹೇಳಿದ್ರೆ, ನೋಡಿ ಸ್ನೇಹಿತರೆ, ಸುಮಾರು 60 ಹೆಚ್ಚು ಶಿಫ್ಟ್ನಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡಿರ್ತಾರೆ, SSC GD ಎಕ್ಸಾಮಿನೇಷನನ್ನು. ಅದರಲ್ಲಿ ಕೆಲವು ಶಿಫ್ಟು ಈಸಿ ಇರುತ್ತೆ, ಓಕೆ, ಕೆಲವು ಶಿಫ್ಟು ತುಂಬಾ ಈಸಿ ಇರುತ್ತೆ, ಇನ್ನು ಕೆಲವು ಶಿಫ್ಟು ಏನಾಗಿರುತ್ತೆ ತುಂಬಾ ಡಿಫಿಕಲ್ಟ್ ಇರುತ್ತೆ, ತುಂಬಾ ಡಿಫಿಕಲ್ಟ್ ಇರುತ್ತೆ, ಇನ್ನು ಕೆಲವು ಶಿಫ್ಟು ಮಾಡರೇಟ್ ಇರುತ್ತೆ. ಅಂದರೆ ಈಸಿನೂ ಅಲ್ಲ ಡಿಫಿಕಲ್ಟೂ ಅಲ್ಲ, ಮಾಡರೇಟ್ ಇರುತ್ತೆ. ಈಗ ಈಸಿ ಇರೋ ಶಿಫ್ಟ್ ಅವರು ಒಳ್ಳೆ ಸ್ಕೋರ್ ಮಾಡಿರ್ತಾರೆ, ಒಳ್ಳೆ ರಾ ಸ್ಕೋರ್ ಬಂದಿರುತ್ತೆ ಅವ್ರಿಗೆ, ಓಕೆ. ಡಿಫಿಕಲ್ಟ್ ಇರೋರಿಗೆ ತುಂಬ ಸ್ಕೋರ್ ಏನಾಗಿರುತ್ತೆ, ತುಂಬ ಕಮ್ಮಿ ಆಗಿರುತ್ತೆ. ಮಾಡರೇಟ್ ಇರೋರು ಮೀಡಿಯಮ್ ಆಗಿ ಸ್ಕೋರ್ ಮಾಡಿರ್ತಾರೆ, ಹೌದಾ, ಮೀಡಿಯಮ್ ಆಗಿ ಸ್ಕೋರ್ ಮಾಡಿರ್ತಾರೆ. ಸೊ ಇವರೆಲ್ಲರನ್ನೂ ಈಕ್ವೇಟ್ ಮಾಡಬೇಕು ಅವರು, ಇವರೆಲ್ಲರನ್ನೂ ಸರಿಸಮಾನವಾಗಿ ಕಾಣಬೇಕು. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ನಾರ್ಮಲೈಸೇಷನ್ ಅಂತ ಒಂದು ಮಾಡ್ತಾರೆ ಸ್ನೇಹಿತರೆ, ಓಕೆ. ನಾರ್ಮಲೈಸೇಷನ್ ಅನ್ನುವಂಥ ಒಂದು ಪ್ರಕ್ರಿಯೆಯನ್ನು ಸೊ ಮಾಡ್ತಾರೆ. ಇದನ್ನು ಯಾವಾಗ ಮಾಡ್ತಾರೆ ಸರ್, ರಿಸಲ್ಟು ಅನೌನ್ಸ್ ಮಾಡೋಕ್ಕಿಂತ ಮುಂಚೆ, ಫಿಸಿಕಲ್ಗೆ ನೀವು ಕ್ವಾಲಿಫೈ ಆಗಿದ್ದೀರಾ ಇಲ್ವಾ ಅದನ್ನು ಅನೌನ್ಸ್ ಮಾಡಲಿಕ್ಕಿಂತ ಮುಂಚೆ ಈ ನಾರ್ಮಲೈಸೇಷನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತಾರೆ. ಈ ನಾರ್ಮಲೈಸೇಷನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ನಂತರ ನಿಮ್ಮ ಸ್ಕೋರ್ ಎಷ್ಟಾಗುತ್ತೆ ಅದ್ರ ಮೇಲೆ ನೀವು ಫಿಸಿಕಲ್ಗೆ ಕ್ವಾಲಿಫೈ ಆಗ್ತೀರಾ ಇಲ್ವಾ ಅನ್ನೋದ್ರ ಮೇಲೆ ಡಿಸೈಡ್ ಆಗಿರುತ್ತೆ. ಸರ್ ನಾರ್ಮಲೈಸೇಷನ್ ಮಾರ್ಕ್ಸು ಎಷ್ಟು ಬರುತ್ತೆ ಅದನ್ನು ಯಾರೂ ಹೇಳಲಿಕ್ಕಾಗೋದಿಲ್ಲ ಸ್ನೇಹಿತರೆ. ನೋಡಿ, ಇಷ್ಟೇ ಬರುತ್ತೆ ಮಾರ್ಕ್ಸು, ಅಷ್ಟೇ ಬರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಕಳೆದ ಬಾರಿ ನನ್ನ ಗಮನಕ್ಕೆ ಬಂದಂಗೆ ಈ 20 ಮಾರ್ಕ್ಸ್ ತನಕನೂ ಇನ್ಕ್ರೀಸ್ ಆಗಿದೆ, ಓಕೆ. 20 ಮಾರ್ಕ್ಸ್ ಕೂಡ ಇನ್ಕ್ರೀಸ್ ಆಗಿದೆ, ನಾರ್ಮಲೈಸೇಷನಲ್ಲಿ 20 ಮಾರ್ಕ್ಸು ಪ್ಲಸ್ ಆಗಿದೆ. ಸೊ ಒಬ್ಬ ಕ್ಯಾಂಡಿಡೇಟು ಸೊ 32 ಸ್ಕೋರ್ ಮಾಡಿದ್ದ, ಸೊ ಅವನಿಗೆ ನಾರ್ಮಲೈಸೇಷನಲ್ಲಿ ಪ್ಲಸ್ 20 ಆಗಿ ಅವನು 52 ಆಗಿ ಸೊ ಫಿಸಿಕಲ್ಗೆ ಅವನು ಕ್ವಾಲಿಫೈ ಆಗಿದ್ದ, ಓಕೆ, ಫಿಸಿಕಲ್ಗೆ ಅವನು ಕ್ವಾಲಿಫೈ ಆಗಿದ್ದ. ಸೊ ಹಾಗಾದರೆ ಸರ್ ಇವಾಗ ನಾವು ಫಿಸಿಕಲ್ಗೆ ಕ್ವಾಲಿಫೈ ಆಗ್ತೀವೋ ಇಲ್ವೋ ಗೊತ್ತಾಗಲ್ಲ, ಓಕೆ, ನಾವು ರನ್ನಿಂಗ್ ಶುರು ಮಾಡಬೇಕಾ ಬೇಡವಾ ಅಂತ ನನ್ನನ್ನು ಕೇಳಿದ್ರೆ, ಸೊ ರನ್ನಿಂಗನ್ನು ಶುರು ಮಾಡಿ ಸ್ನೇಹಿತರೆ. ಯಾರೆಲ್ಲ ಶುರು ಮಾಡಿ ಅಂತ ಹೇಳಿದ್ರೆ, ಸೊ 50+ ಮಾರ್ಕ್ಸನ್ನು ಯಾರು ಸ್ಕೋರ್ ಮಾಡಿದ್ದೀರಾ, 50+ ನೋಡಿ, 50+ ಮಾರ್ಕ್ಸ್ ಯಾರು ಸ್ಕೋರ್ ಮಾಡಿದ್ದೀರಾ, ಸೊ ಇವರೆಲ್ಲರೂ ಕಣ್ಮುಚ್ಕೊಂಡು ರನ್ನಿಂಗನ್ನು ಶುರು ಮಾಡಿ. ಸರ್ 50 ಬಿಲೋ ಇರೋರು ಶುರು ಲೈಕ್ ಪ್ರಾಕ್ಟೀಸ್ ಮಾಡೋದು ಬೇಡವಾ, ನಾನು ಹಂಗೆ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಸಪೋಸ್ ನೋಡಿ, ಯಾರೋ ಒಬ್ಬರು 40 ತೆಗ್ದಿರ್ತಾರೆ ಅಂತ ಅಂದ್ಕೊಳ್ಳಿ. ಸೊ ಯಾವುದೋ ಒಂದು ಯಾರೋ ಒಬ್ಬರು ಕ್ಯಾಂಡಿಡೇಟ್ 40 ಸ್ಕೋರ್ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ. ಸೊ ನಾರ್ಮಲೈಸೇಷನಲ್ಲಿ ಅವರಿಗೆ 20 ಬಂದರೆ 60 ಆಗುತ್ತೆ ಅವ್ರದ್ದು. ಸೊ ಅವರು ಶಾರ್ಟ್ ಲಿಸ್ಟ್ ಆಗ್ಬೋದು ಫಿಸಿಕಲ್ಗೆ. ಸೊ ಹಾಗಾಗಿ ನಾನು ಎಕ್ಸಾಕ್ಟಾಗಿ ಹೇಳಲಿಕ್ಕೆ ಬರೋದಿಲ್ಲ, ಬಟ್ ಮಿನಿಮಮ್ 50 ಸ್ಕೋರ್ ಮಾಡಿರೋವಂಥವರು ಕಣ್ಣು ಮುಚ್ಕೊಂಡು ನೀವು ಫಿಸಿಕಲ್ಗೆ ಪ್ರಾಕ್ಟೀಸನ್ನು ಶುರು ಮಾಡ್ಕೊಳ್ಳಿ, ಓಕೆ. ಯಾವುದೇ ರೀತಿ ಮೀನಾಮೇಷ ಎಣಿಸ್ಲಿಕ್ಕೆ ಹೋಗಬೇಡಿ. ಇವಾಗ ಸ್ಕೋರ್ ಏನು ಬಂದಿದೆ ನಿಮ್ಮದು, ಈ ಸ್ಕೋರು
ಪರ್ಮನೆಂಟ್ ಅಲ್ಲ, ಇದು ಟೆಂಪರರಿ ಸ್ಕೋರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಅಟೆಂಡ್ ಮಾಡಿರುವಂಥ ಶಿಫ್ಟ್ನ ಡಿಫಿಕಲ್ಟಿ ಲೆವೆಲ್ ಮೇಲೆ ನಿಮಗೆ ನಾರ್ಮಲೈಸೇಷನ್ ಮಾರ್ಕ್ಸನ್ನು ಕೊಡ್ತಾರೆ ಅವರು. ಓಕೆ, ನೀವು ಇವಾಗ ಯಾರು ಒಳ್ಳೆ ಸ್ಕೋರ್ ಮಾಡಿದ್ದೀರಾ, 110, 115 ಅಥವಾ 90 ಪ್ಲಸ್, ಅದು ಅಷ್ಟೇ, ಅವ್ರಿಗೂ ಅಷ್ಟೇ, ಅದೇ ಫೈನಲ್ ಸ್ಕೋರ್ ಅಲ್ಲ, ಒಂದೆರಡು ಮೂರು ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗ್ಬೋದು, ಒಂದು 4-5 ಮಾರ್ಕ್ಸ್ ಅವ್ರಿಗೂ ಕೂಡ ಹೆಚ್ಚು ಕಡಿಮೆ ಆಗ್ಬೋದು. ಓಕೆ, ಸೊ ಬಟ್ ಯಾರೆಲ್ಲ 50+50 ಮತ್ತು ಅದಕ್ಕಿಂತ ಹೆಚ್ಚಿಗೆ ಸ್ಕೋರ್ ಮಾಡಿದ್ದೀರಾ, ದಯವಿಟ್ಟು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿ. ಓಕೆ, ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟು, ನಾನು ಹೇಳಬೇಕಾಗಿತ್ತು, ಹೇಳ್ತಾ ಇದ್ದೇನೆ. ಸೊ ನೀವು ಬೇರೆ ಯಾರನ್ನು ಕೇಳಲಿಕ್ಕೆ ಹೋಗಬೇಡಿ, ಸೊ ನಂದು 51 ಇದೆ, 52 ಇದೆ, 50 ಇದೆ, ನಾನು ಶುರು ಮಾಡಲೇ ಬೇಡವ ಅಂತ. ಅದು ಮೇಲ್ ಆಗಿರಲಿ ಫಿಮೇಲ್ ಆಗಿರಲಿ, ದಯವಿಟ್ಟು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ನಿಮಗೆ ನಾರ್ಮಲೈಸೇಷನಲ್ಲಿ ಎಷ್ಟು ಅಂಕಗಳು ಬರುತ್ತೆ ಅಂತ ಯಾರೂ ಹೇಳಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ, ಯಾಕಂದರೆ ಇದು ಆಲ್ ಓವರ್ ಇಂಡಿಯಾ ನಡೆಯುವಂಥ ಎಕ್ಸಾಮಿನೇಷನ್ ಆಗಿರೋದ್ರಿಂದ. ಸೊ ಯಾವ ಒಂದು ಶಿಫ್ಟು ಡಿಫಿಕಲ್ಟ್ ಇತ್ತು, ಯಾವ ಒಂದು ಶಿಫ್ಟು ಈಸಿ ಇತ್ತು, ಅದನ್ನು SSC ಅವರು ಡಿಸೈಡ್ ಮಾಡ್ತಾರೆ, ನಾವು ಕೂಡ ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಈಸಿ ಇತ್ತು, ಈಗ ನಮ್ಮ ಸ್ಟೇಟ್ ಕ್ಯಾಂಡಿಡೇಟ್ಸ್ನ ನಾವು ನೋಡಿಕೊಂಡು ಈ ಶಿಫ್ಟ್ ಈಸಿ, ಈ ಶಿಫ್ಟ್ ಡಿಫಿಕಲ್ಟ್ ಅಂತ ಹೇಳ್ಬೋದು, ಬಟ್ ಆಲ್ ಓವರ್ ಇಂಡಿಯಾ ಕನ್ಸಿಡರ್ ಮಾಡಿಕೊಂಡಾಗ ಅದು ಚೇಂಜ್ ಆಗುತ್ತೆ. ಸೊ ಹಂಗಾಗಿ ದಯವಿಟ್ಟು ಇವಾಗ ಏನು ಸ್ಕೋರ್ ಬಂದಿದೆ, ಇದೇ ಫೈನಲ್ ಸ್ಕೋರ್ ಅಲ್ಲ, ಇದು ನಿಮ್ಮ ಒಂದು ರಾ ಸ್ಕೋರ್ ಆಗಿರುತ್ತೆ. ನಿಮ್ಮ ಫೈನಲ್ ಸ್ಕೋರ್ ಬರುವಂಥದ್ದು ನಾರ್ಮಲೈಸೇಷನ್ ಆದಮೇಲೆ ಏನು ಬರುತ್ತೆ ಅದು ಫೈನಲ್ ಸ್ಕೋರ್ ಆಗಿರುತ್ತೆ ಸ್ನೇಹಿತರೆ. ಓಕೆ ಫೈನ್. ಸೊ ಹಂಗಾಗಿ 50ಕ್ಕಿಂತ ಹೆಚ್ಚು ಅಂಕಗಳನ್ನು ಯಾರೆಲ್ಲ ಪಡ್ಕೊಂಡಿದ್ದೀರಾ, ದಯವಿಟ್ಟು ನೀವು ಫಿಸಿಕಲ್ಗೆ ಪ್ರಾಕ್ಟೀಸನ್ನು ಇವಾಗಲಿಂದನೇ ಶುರು ಮಾಡ್ಕೊಳ್ಳಿ. ಯಾವ ಟೈಮಲ್ಲಿ ರಿಸಲ್ಟ್ ಬರುತ್ತೆ ಹೇಳಲಿಕ್ಕಾಗೋದಿಲ್ಲ, ಬಿಕಾಸ್ ಈಗ ಆಲ್ರೆಡಿ ಕೀ ಆನ್ಸರನ್ನು ರಿಲೀಸ್ ಮಾಡೋದನ್ನೇ ಲೇಟ್ ಮಾಡಿಬಿಟ್ಟಿದ್ದಾರೆ SSC ಅವರು. ಸೊ ಬಿಕಾಸ್ ರೀ ಎಕ್ಸಾಮ್ ಮಾಡಿದ ಕಂಡಕ್ಟ್ ಮಾಡಿದ್ರಲ್ಲ ಅದರಿಂದ. ಸೊ ಈ ಏಪ್ರಿಲ್ ಎಂಡಲ್ಲೇ ಬಂದ್ಬಿಡ್ಬೋದು ರಿಸಲ್ಟು, ಏಪ್ರಿಲ್ ಎಂಡಲ್ಲೇ ಬಂದಮೇಲೆ ರಿಸಲ್ಟ್ ಅವರು 1 ವಾರ ಟೈಮ್ ಕೊಡ್ಬೋದು, 2 ದಿನ ಟೈಮ್ ಕೊಡ್ಬೋದು, ಅಥವಾ 10 ದಿನ ಟೈಮ್ ಕೊಡ್ಬೋದು ನಿಮಗೆ. ಸೊ ಫಿಸಿಕಲ್ಲಿ ಬನ್ನಿ ಅಂತ. ಹಂಗಾಗಿ ನೀವು ರೆಡಿ ಇರಿ ಸ್ನೇಹಿತರೆ, ಯಾವ ಟೈಮಲ್ಲಿ ಬೇಕಾದರೂ. ನನ್ನ ಅನಿಸಿಕೆ ಪ್ರಕಾರ ಏಪ್ರಿಲ್ಲು ಕೊನೆ ವೀಕಲ್ಲೇ ರಿಸಲ್ಟ್ ಅನೌನ್ಸ್ ಆಗೋ ಚಾನ್ಸಸ್ಸು ಬಹುತೇಕ ಖಚಿತ ಆಗ್ತಾ ಇದೆ. ಸೊ ಹಂಗಾಗಿ ದಯವಿಟ್ಟು ಇವಾಗಿಂದನೇ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಫೈನ್. ಸೊ ಇದಿಷ್ಟು ಲೈಕ್ ಫಿಸಿಕಲ್ಗೆ ನಾವು ತಯಾರಿಯನ್ನು ನಡೆಸಲಿಕ್ಕೆ ಮಿನಿಮಮ್ ಸ್ಕೋರ್ ಎಷ್ಟು ಅನ್ನೋರಿಗೆ ಇರುವಂಥದ್ದು 50+ ಅಂತ ಹೇಳ್ತಿದ್ದೀನಿ. ಅದ್ರ ಕೆಳಗಡೆ ಇರೋರು ನಡೆಸಬಾರ್ದು ಅಂತ ಖಂಡಿತವಾಗ್ಲೂ ಏನೂ ಇಲ್ಲ ಸ್ನೇಹಿತರೆ. ಸೊ ನಿಮ್ಮ ಶಿಫ್ಟು ಡಿಫಿಕಲ್ಟ್ ಅಂತ ನಿಮ್ಗೆ ತುಂಬ ಫೀಲ್ ಆಗಿದ್ದು, ನನಗೆ ನಾರ್ಮಲೈಸೇಷನ್ಗೆ ಒಳ್ಳೆ ಮಾರ್ಕ್ಸ್ ಬರೋ ಚಾನ್ಸಸ್ ಇದೆ ಅಂತ ಹೇಳಿದ್ರೆ, ನೀವು ಕೂಡ ಫಿಸಿಕಲ್ಗೆ ಪ್ರಾಕ್ಟೀಸನ್ನು ಶುರು ಮಾಡ್ಬೋದು. ಓಕೆ, ಬಟ್ ಏನಪ್ಪ ಅಂತ ಹೇಳಿದ್ರೆ 2022 ನೋಡಿ, 2022 ಈ ಸಾರಿ 2023 ತುಂಬ ವ್ಯತ್ಯಾಸ ಇದೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ಕಟ್ ಆಫು ಈ ಸಾರಿ ಹೈ ಹೋಗುವಂಥ ಚಾನ್ಸಸ್ಸು ತುಂಬ ಇದೆ. ಯಾಕೆ ಸರ್ ಹೈ ಹೋಗುತ್ತೆ ಅಂತ ಹೇಳಿದ್ರೆ, ಬಿಕಾಸ್ ಏನು ಅಂತ ಹೇಳಿದ್ರೆ ಈ ಸಾರಿ ಕನ್ನಡದಲ್ಲಿ ಎಕ್ಸಾಮ್ ಇತ್ತು, ಅದೊಂದು ಇಂಪಾರ್ಟೆಂಟು. ಕನ್ನಡದಲ್ಲಿ ಎಕ್ಸಾಮ್ ಇದ್ದಿದ್ದರಿಂದ ಕಟ್ ಆಫು ಹೈ ಹೋಗುವಂಥ ಚಾನ್ಸಸ್ ಇದೆ. ಮತ್ತು ಈ ಬಾರಿ ವೇಕೆನ್ಸೀಸ್ ಕೂಡ ಕಮ್ಮಿ ಇದೆ. 2022 ಕಂಪೇರ್ ಮಾಡಿದ್ರೆ ವೇಕೆನ್ಸೀಸು ಕಮ್ಮಿ ಇದೆ. ಓಕೆ, ಸೊ ಕನ್ನಡದಲ್ಲಿ ಎಕ್ಸಾಮ್ ಇರೋದು ಒಂದು ಕಾರಣ, ಆದರೆ ವೇಕೆನ್ಸೀಸ್ ಕಮ್ಮಿ ಇರೋದು ಕೂಡ ಇನ್ನೊಂದು ರೀಸನು ಈ ಸಾರಿ ಕಟ್ ಆಫು ಹೈ ಆಗಲಿಕ್ಕೆ. ಸೊ ಹಾಗಾದರೆ ಈ ಸರಿ ಫೈನಲ್ ಕಟ್ ಆಫ್ ಎಷ್ಟಕ್ಕೆ ನಿಲ್ಬೋದು ಸ್ನೇಹಿತರೆ? ನಾನು ಎಕ್ಸಾಕ್ಟಾಗಿ ಹೇಳಲಿಕ್ಕಾಗೋದಿಲ್ಲ ಫೈನಲ್ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅಂತ ಎಕ್ಸಾಕ್ಟಾಗಿ ಹೇಳಲಿಕ್ಕಾಗೋದಿಲ್ಲ. ಆದರೆ ಒಂದಂತೂ ನಿಜ, ನಿಮ್ಮ ನಿಮ್ಮ ಕ್ಯಾಟಗರಿಯ 2022 ಫೈನಲ್ ಕಟ್ ಆಫನ್ನು ನೋಡ್ಕೊಳ್ಳಿ. ಓಕೆ, ನಾನು ನಿಮಗೆ ಈಗ ತೋರಿಸ್ತೀನಿ ಅದನ್ನು. ಫೈನಲ್ ಕಟ್ ಆಫ್ 2022 ಫೈನಲ್ ಕಟ್ ಆಫು ಎಷ್ಟಿತ್ತು ನೋಡ್ಕೊಳ್ಳಿ. ನಿಮ್ಮ ನಿಮ್ಮ ಕ್ಯಾಟಗರಿದು 2022 ಫೈನಲ್ ಕಟ್ ಆಫು ಇವಾಗ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಎಷ್ಟೆಷ್ಟಿತ್ತು ಯಾವ ಕ್ಯಾಟಗರಿಗೆ ಅಂತೇಳಿ. ಆ ಫೈನಲ್ ಕಟ್ ಆಫ್ಗಿಂತ 15-20 ಮಾರ್ಕ್ಸು ಹೆಚ್ಚಿಗೆ ಇದ್ದರೆ ಈ ಬಾರಿ, ಓಕೆ 15-20 ಮಾರ್ಕ್ಸು ಪ್ಲಸ್ ಇದ್ದರೆ ಅವರೆಲ್ಲರೂ ಖಂಡಿತವಾಗ್ಲೂ ಫೈನಲ್ ಲಿಸ್ಟಲ್ಲಿ ಹೆಸರು ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಯಾವುದೇ ರೀತಿಯ ಅನುಮಾನ ಬೇಡ. ಯಾಕೆ ಸರ್, ಯಾವ ಬೇಸಿಸ್ ಮೇಲೆ ಇದನ್ನು ಹೇಳ್ತೀರಾ ನೀವು ಅಂತೇಳಿದ್ರೆ ನೋಡಿ, 2022 ಫೀಮೇಲ್ಗೆ ವೇಕೆನ್ಸೀಸ್ ಎಷ್ಟಿದ್ದು, ಫೀಮೇಲ್ಗೆ ವೇಕೆನ್ಸೀಸ್ ಇದ್ದಿದ್ದು 192 190+ ಇತ್ತು. ಓಕೆ, ಅದೇ ಥರ ಮೇಲ್ ಕ್ಯಾಂಡಿಡೇಟ್ಸ್ಗೆ ವೇಕೆನ್ಸೀಸ್ ಎಷ್ಟಿತ್ತು 2022 ಅಂತ ಹೇಳಿದ್ರೆ ಲೈಕ್ 1050, ಸೊ 1000+ ಅಂತ ಅಂದ್ಕೊಳ್ಳಿ. ಓಕೆ, 1000+ 1000 ಹೆಚ್ಚು ಹುದ್ದೆಗಳಿದ್ವು. ಓಕೆ, 1000+ ವೇಕೆನ್ಸೀಸ್ ಇತ್ತು. ಬಟ್ 2023 ನೋಡಿ, 2023 ವೇಕೆನ್ಸಿ ಎಷ್ಟಿದೆ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ? ಈ ಸತಿ ಕೇವಲ ಇರುವಂಥದ್ದು ಸೀಟ್ಸು 66. ಓಕೆ, 66. ಮತ್ತು ಮೇಲ್ ಕ್ಯಾಂಡಿಡೇಟ್ಸ್ಗೆ, ಸೊ ಮೇಲ್ ಕ್ಯಾಂಡಿಡೇಟ್ಸ್ಗೆ ಎಷ್ಟಿದೆ ವೇಕೆನ್ಸೀಸ್ ಈ ಬಾರಿ ಅಂತ ಹೇಳಿದ್ರೆ 532 ಇದೆ ಸ್ನೇಹಿತರೆ, 532. ಆಲ್ಮೋಸ್ಟು ಲಾಸ್ಟ್ ಟೈಮ್ ಏನಿತ್ತು ಅದರ ಅರ್ಧ ಇದೆ ಅಷ್ಟೇ ಈ ಸರಿ. ಸಾರಿ,
ಓಕೆ, ಲಾಸ್ಟ್ ಟೈಮ್ ಏನು ವೇಕೆನ್ಸೀಸ್ ಇತ್ತು ಅದಕ್ಕಿಂತ ಅರ್ಧ ಕಮ್ಮಿ ಇದೆ ಮೇಲ್ಗೆ. ಸೊ ಫೀಮೇಲ್ಗೆ ಆಲ್ಮೋಸ್ಟ್ ಅರ್ಧಕ್ಕಿಂತಲೂ ಕಮ್ಮಿನೇ ಇದೆ. ಓಕೆ, 66. ಸೊ ಒನ್ ಕಳೆದ ಬಾರಿ 3 ಪೋಸ್ಟ್ ಇದ್ದರೆ ಈ ಬಾರಿ 1 ಪೋಸ್ಟ್ ಇದೆ ಅಷ್ಟೇ. ಓಕೆ, ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ. ಹಾಗಾಗಿ 2022 ಫೈನಲ್ ಕಟ್ ಆಫು ಏನಿತ್ತು ಅದಕ್ಕಿಂತ 15-20 ಮಾರ್ಕ್ಸು ಖಂಡಿತವಾಗ್ಲೂ ಹೆಚ್ಚಿಗೆ ಕಟ್ ಆಫ್ ನಿಲ್ಲೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡ. ಓಕೆ, ಮಿನಿಮಮ್ 15 ಮಾರ್ಕ್ಸು, ಮ್ಯಾಕ್ಸಿಮಮ್ 20 ಮಾರ್ಕ್ಸ್ ತನಕನೂ ಹೆಚ್ಚಿಗೆ ನಿಲ್ಲುತ್ತೆ ಫೈನಲ್ ಕಟ್ ಆಫು. ಓಕೆ, ಮತ್ತು ಇನ್ನೊಂದೇನು ಅಂತೇಳಿದ್ರೆ ಫಿಸಿಕಲಲ್ಲಿ ತುಂಬ ಜನ ಫೇಲ್ ಆಗಿಬಿಡ್ತಾರೆ ಸ್ನೇಹಿತರೆ. ಯಾಕೆ ಫಿಸಿಕಲಲ್ಲಿ ನೋಡಿ, ಕಮ್ಮಿ ಸ್ಕೋರ್ ತೊಗೊಂಡಿರೋರೇ ಫೇಲ್ ಆಗ್ತಾರೆ, ಜಾಸ್ತಿ ಸ್ಕೋರ್ ತೊಗೊಂಡಿರೋರೇ ಫೇಲ್ ಆಗ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹೈಯೆಸ್ಟ್ ಸ್ಕೋರ್ ಮಾಡಿರೋರು ಫೇಲ್ ಆಗಿಬಿಡ್ಬೋದು ಫಿಸಿಕಲಲ್ಲಿ. ಓಕೆ, ಲೋಯೆಸ್ಟ್ ಸ್ಕೋರ್ ಮಾಡಿರೋರು ಫೇಲ್ ಆಗಿಬಿಡ್ಬೋದು. ಸೊ ಹಂಗಾಗಿ ಫೈನಲ್ ಕಟ್ ಆಫು ಡಿಸೈಡ್ ಆಗುವಂಥದ್ದು ಫಿಸಿಕಲಲ್ಲಿ ಎಷ್ಟು ಜನ ಏನು ಡಿಸ್ಕ್ವಾಲಿಫೈ ಆಗ್ತಾರೆ ಫಿಸಿಕಲ್ ಮತ್ತು ಮೆಡಿಕಲಲ್ಲಿ, ಅವ್ರ ಸ್ಕೋರ್ ಏನಿರುತ್ತೆ ಅದ್ರ ಮೇಲೆ ಕೂಡ ಫೈನಲ್ ಕಟ್ ಆಫ್ ಮಾರ್ಕ್ಸು ಡಿಸೈಡ್ ಆಗುತ್ತೆ. ಓಕೆ, ಸೊ ಹಂಗಾಗಿ ಈ ಬಾರಿ ಫೈನಲ್ ಕಟ್ ಆಫು ಎಕ್ಸಾಕ್ಟಾಗಿ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ನಿಲ್ಲುತ್ತೆ ಅಂತ ಜಸ್ಟ್ ಒಂದು ಅಂದಾಜಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆ, ಒಂದು ನಿಮಿಷ. ಎಸ್, ಸೊ ಇದು ನೋಡಿ, ಇವಾಗ ನಾನು ತೊಗೊಂಡಿರುವಂಥದ್ದು 2022 ಕಟ್ ಆಫ್ ಆಗಿರುತ್ತೆ ಇದು. ಓಕೆ, 2022 ಕಟ್ ಆಫ್ ಆಗಿರುತ್ತೆ. ಫಸ್ಟು ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ನೋಡ್ಬಿಡೋಣ. ನೋಡಿ, ಫೀಮೇಲ್ ಕ್ಯಾಂಡಿಡೇಟ್ಸ್ದು ನಮ್ಮ ಸ್ಟೇಟಲ್ಲಿ ಎಷ್ಟು ಕಟ್ ಆಫ್ ನಿಂತಿತ್ತು 2022 ಅಂತ ನಾವು ನೋಡೋದಾದರೆ, ಎಸ್, ಕರ್ನಾಟಕ ನೋಡಿ ಇಲ್ಲಿದೆ, ಇಲ್ಲಿಂದ ಶುರುವಾಗುತ್ತೆ ಕರ್ನಾಟಕ, ಸೊ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಇದು ಲೇಡೀಸ್ಗೆ ಇರುವಂಥದ್ದು. ಓಕೆ, ಫೀಮೇಲ್ ಕಟ್ ಆಫ್ ಇದು, ಫೀಮೇಲ್ಗೆ ಇರುವಂತಹ ಕಟ್ ಆಫು, ಫೀಮೇಲ್ ಕ್ಯಾಂಡಿಡೇಟ್ಸ್ನ ಕಟ್ ಆಫ್ ಫೀಮೇಲ್ ಇಲ್ಲಿ ಬರಿತೀನಿ ನೋಡಿ, ಫೀಮೇಲ್ 2022 ಫೈನಲ್ ಕಟ್ ಆಫ್ ಇದು ಎಷ್ಟೆಷ್ಟಿತ್ತು ಅಂತ ನೋಡಿಬಿಡೋಣ. ಓಕೆ, ಫಸ್ಟು ನೋಡಿ, ಇದು ಫೋರ್ಸು, AR ಅಂದರೆ ಅಸ್ಸಾಂ ರೈಫಲ್ಸು, BSF ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು, CISF ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸು, CRPF ಅಂತಂದರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸು, ITBP ಅಂತಂದರೆ ಇಂಡೋ ಟಿಬೆಟಿಯನ್ ಬಾರ್ಡರ್ ಫೋರ್ಸ್ ಪೊಲೀಸು, ಈ ರೀತಿ ಇದ್ದಾವೆ. ಇದರಲ್ಲಿ EWS ಲೇಡೀಸ್ದು ಅಂದರೆ ಫೀಮೇಲ್ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವ್ರಿಗೆ, ಸೊ ಮಿನಿಮಮ್ ಎಷ್ಟಿತ್ತು ಮಾರ್ಕ್ಸು, ಇಲ್ಲಿ ತನಕ ಬರುತ್ತೆ ಮಿನಿಮಮ್ ಮಾರ್ಕ್ಸ್ ಎಷ್ಟಿದೆ ನೋಡಿ, 51.58 ಅಂದರೆ 52. ಸೊ EWS ಅವರು ನೋಡಿ, EWSO ಫೀಮೇಲ್ ಎಕನಾಮಿಕಲಿ ವೀಕರ್ ಸೆಕ್ಷನ್ನು ಫೀಮೇಲು ಈ ಬಾರಿ ಎಷ್ಟು ಸ್ಕೋರ್ ಮಾಡಬೇಕಂತ ಹೇಳಿದ್ರೆ, ಸೊ ಮಿನಿಮಮ್ಮು 71 ಮಾರ್ಕ್ಸು, ನಾರ್ಮಲೈಸೇಷನ್ ಆದಮೇಲೆ 71 ಅಂಕಗಳು ಬೇಕೇ ಬೇಕು ಸ್ನೇಹಿತರೆ. ಓಕೆ, ಮಿನಿಮಮ್ 71, ನಾರ್ಮಲೈಸೇಷನ್ ಆದಮೇಲೆ ನಿಮ್ಮದು 71 ಅಂಕ ಬಂದಿದೆ ಅಂತ ಹೇಳಿದ್ರೆ 100% ನಿಮಗೊಂದು ಪೋಸ್ಟು ಸಿಕ್ಕೇ ಸಿಗುತ್ತೆ. ಓಕೆ, ಸೊ ಇದು ಇನ್ನೂ ಜಾಸ್ತಿ ಆಗ್ಬೋದು ಈ ಸಾರಿ. ಯಾಕೆ ಅಂತ ಹೇಳಿದ್ರೆ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಪೋಸ್ಟು ಸ್ವಲ್ಪ ಕಮ್ಮಿ ಇದೆ. ಸೊ 71-85 ತನಕ ಅಥವಾ 80 ತನಕ ಯಾರು ಸ್ಕೋರ್ ಮಾಡಿರ್ತಾರೆ, ಸೊ ಅವರಿಗೆ ಒಂದು ಪೋಸ್ಟು ಯಾವುದಾದ್ರೂ ಒಂದು ಫೋರ್ಸಲ್ಲಿ ಖಚಿತವಾಗಲೂ ಸಿಕ್ಕೇ ಸಿಗುತ್ತೆ. ಓಕೆ, ನಾನು ನೆಕ್ಸ್ಟ್ ಇನ್ನು OBCಗೆ ನೋಡ್ತಾ ಬರೋಣ. ನೋಡಿ, OBC ಎಷ್ಟಿದೆ ನೋಡಿ, OBC ಇಲ್ಲಿ ತನಕ ಬರುತ್ತೆ. ಓಕೆ, ಇಲ್ಲಿ ತನಕ ಬರುತ್ತೆ OBC. ಓಕೆ, ಮಿನಿಮಮ್ ಸ್ಕೋರ್ ಎಷ್ಟಿದೆ, 59 ಇದೆ OBC ಫೀಮೇಲು, OBC ಕ್ಯಾಟಗರಿ ಅವರಿಗೆ ಮಿನಿಮಮ್ಮು ಎಷ್ಟಿದೆ, 59 ಇದೆ. ಸೊ ಈ ಬಾರಿ ಅದಕ್ಕೆ 20 ಮಾರ್ಕ್ಸ್ ಹೆಚ್ಚಿಗೆ ಸೇರಿಸ್ಕೊಳ್ಳಿ. 59 ಇತ್ತು, 79. ಸೊ 79 ಸ್ನೇಹಿತರೆ 90 ತನಕನೂ ಅವ್ರಿಗೆ ಕಟ್ ಆಫ್ ನಿಲ್ಲುತ್ತೆ ಈ ಬಾರಿ. OBC ಫೀಮೇಲ್ಗೆ 79-90 ತನಕ, ನಾರ್ಮಲೈಸೇಷನ್ ಆದಮೇಲೆ. ಇವಾಗ ರಾ ಸ್ಕೋರ್ ಏನಿದೆ ಅದನ್ನು ಕನ್ಸಿಡರ್ ಮಾಡ್ಕೋಬಿಡಿ ಸ್ನೇಹಿತರೆ. ಸೊ ನಿಮ್ಮ ರಾ ಸ್ಕೋರ್ ಇವಾಗ ಏನು ಬಂದಿದೆ, ಇದು ಫೈನಲ್ ಅಲ್ಲ. ನಿಮಗೆ NCCಯಲ್ಲಿ ಇದ್ದವರಿಗೆ NCC ಮಾರ್ಕ್ಸನ್ನು ಸೇರಿಸ್ಕೋಬೇಕು, ಮತ್ತು ನಾರ್ಮಲೈಸೇಷನ್ ಮಾರ್ಕ್ಸನ್ನು ಸೇರಿಸ್ಕೋಬೇಕು. ಇದೆರಡನ್ನು ಸೇರಿಸಿ ನಿಮಗೆ, ಸೊ 79 ಅಥವಾ 79 ಮೇಲೆ ಮಾರ್ಕ್ಸು ಬರ್ತಾ ಇದೆ ಅಂತ ಹೇಳಿದ್ರೆ, ಸೊ ಆವಾಗ ನಿಮಗೆ OBC ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಒಂದು ಪೋಸ್ಟು ಖಚಿತ ಸ್ನೇಹಿತರೆ. ಓಕೆ, ಅದೇ ಥರ ನೋಡಿ, ಇನ್ನು SC ಕ್ಯಾಟಗರಿ. ಓಕೆ, SC ಕ್ಯಾಟಗರಿ ಆ ಕ್ಯಾಂಡಿಡೇಟ್ಸ್ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ನೋಡೋದಾದರೆ, ಸೊ ಲಾಸ್ಟ್ ಟೈಮು ಮಿನಿಮಮ್ಮು ಎಷ್ಟು ಅಂತ ಹೇಳಿದ್ರೆ 54 ತೆಗ್ದಿರೋರಿಗೆ, 54 ತೆಗ್ದಿರೋರಿಗೂ ಕೂಡ ಜಾಬ್ ಆಗಿತ್ತು. ಬಟ್ ಈ ಬಾರಿ ಏನಾಗುತ್ತೆ,
ಅದಕ್ಕೆ 20 ಮಾರ್ಕ್ಸ್ ನೀವು ಎಕ್ಸ್ಟ್ರಾ ಸೇರಿಸಲೇಬೇಕಾಗತ್ತೆ. ಓಕೆ, 20 ಮಾರ್ಕ್ಸ್ ಅಂತ ಹೇಳಿದ್ರೆ 54ಕ್ಕೆ 20 ಸೇರಿಸಿದ್ರೆ ಎಷ್ಟಾಗುತ್ತೆ? 74. ನೋಡಿ, 74ರಿಂದ 80 ಸ್ಕೋರ್ ಯಾರು ಮಾಡ್ತಾರೆ ಅವರಿಗೆ ಒಂದು ಯಾವುದಾದ್ರು ಫೋರ್ಸಲ್ಲಿ ಒಂದು ಪೋಸ್ಟು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಓಕೆ, ನೀವು ಯಾವುದನ್ನು ಲೈಕ್ ಪ್ರಿಫರೆನ್ಸ್ ಕೊಟ್ಟಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಎಸ್ ಟಿ ಕ್ಯಾಟಗರಿ, ಓಕೆ, ಎಸ್ ಟಿ ಕ್ಯಾಟಗರಿ ಮಹಿಳಾ ಅಭ್ಯರ್ಥಿಗಳು 2027ರಲ್ಲಿ ಮಿನಿಮಮ್ ಕಟ್ ಆಫ್ ಎಷ್ಟಿತ್ತು ಅವರಿಗೆ ಅಂತ ಹೇಳಿದ್ರೆ, ಅರವತ್ತೊಂಬತ್ತು ಮಿನಿಮಮ್ಮು. ಓಕೆ, ಮ್ಯಾಕ್ಸಿಮಮ್ಮು 78 ಎಲ್ಲ ಇತ್ತು ಬಿಡಿ, 69 ತೆಗೆದಿದ್ರೆ ಒಂದು ಪೋಸ್ಟ್ ಸಿಕ್ಕಿದೆ ಅವರಿಗೆ 2027ರಲ್ಲಿ. ಈಗ ಅದನ್ನು ಸೊ ಅದನ್ನು ನೀವೇನು ಮಾಡಬೇಕಂತ ಹೇಳಿದರೆ, ಇವಾಗ 20 ಮಾರ್ಕ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಮಿನಿಮಮ್ಮು 89 ಅಂತೂ ತಗೊಳ್ಳೇಬೇಕು ಈ ಬಾರಿ ಅವರು. ಸೊ ಮ್ಯಾಕ್ಸಿಮಮ್ಮು 100 ತನಕನೂ ಹೋಗ್ಬೋದು ಅದು. ಓಕೆ, ಈ 89 ಮತ್ತು 100 ನಡುವೆ ಸ್ಕೋರ್ ಮಾಡಿರುವಂಥ ಸೊ ಎಸ್ ಟಿ ಕ್ಯಾಟಗರಿಯ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಒಂದು ಪೋಸ್ಟು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಓಕೆ, ನೆಕ್ಸ್ಟು ಯು ಆರ್ ಅಂದರೆ ಅನ್ರಿಸರ್ವ್ಡ್ ಜನರಲ್ ಕ್ಯಾಟಗರಿಯವರು. ಸೊ ಜನರಲ್ ಕ್ಯಾಟಗರಿಯವ್ರಿಗೆ ಕಳೆದ ಬಾರಿ 68 ತಗೊಂಡಿರೋರಿಗೆ, 68 ತಗೊಂಡಿರೋರಿಗೆ, ಸೊ ಯು ಆರ್ ಅಂತಾರೆ ಜನರಲ್ ಕ್ಯಾಟಗರಿಯವ್ರಿಗೆ, 68 ತಗೊಂಡಿರೋರಿಗೆ ಜಾಬ್ ಆಗಿದೆ. ಈ ಬಾರಿ ಸ್ನೇಹಿತರೆ, ಈ ಬಾರಿ 68 ಅಂದರೆ ಮಿನಿಮಮ್ಮು 88 ಸ್ಕೋರ್ ಮಾಡಲೇಬೇಕು ಅವರು, ಮ್ಯಾಕ್ಸಿಮಮ್ಮು 100+. ಸೊ ಫೀಮೇಲ್ ಕ್ಯಾಂಡಿಡೇಟ್ಸ್ ಬಗ್ಗೆ ಮಾತಾಡ್ತಿರುವಂಥದ್ದು ನಾನು. ಸೊ ಇಷ್ಟು ಸ್ಕೋರ್ ಮಾಡಿದ್ದೆ ಆದರೆ ಅವ್ರಿಗೂ ಕೂಡ ಒಂದು ಪೋಸ್ಟು ಖಂಡಿತವಾಗ್ಲೂ ಸಿಗುತ್ತೆ. ಸ್ಪೋರ್ಟ್ಸ್ ಕ್ಲಿಯರ್ ಆಗಿ ಮೆಡಿಕಲ್ ಕ್ಲಿಯರ್ ಮಾಡಿಕೊಂಡು ಅವ್ರ ಸ್ಕೋರು 88+ ಇದ್ದರೆ, ಓಕೆ, ಅವ್ರಿಗೊಂದು ಜಾಬ್ ಫಿಕ್ಸು. ಎಸ್ ಟಿ ಫಿಮೇಲ್ ಕ್ಯಾಂಡಿಡೇಟ್ಸು 89+ ಇದ್ದರೆ ಸ್ಪೋರ್ಟ್ಸ್ ಮತ್ತು ಮೆಡಿಕಲ್ ಕ್ಲಿಯರ್ ಮಾಡಿಕೊಂಡು ಅವ್ರಿಗೆ ಒಂದು ಪೋಸ್ಟು ಫಿಕ್ಸು. ಎಸ್ ಸಿ ಕ್ಯಾಟಗರಿಯವರು 74+ ಸ್ಕೋರ್ ಇದ್ದು ಮೆಡಿಕಲ್ ಮತ್ತು ಸೊ ಫಿಸಿಕಲನ್ನು ಕ್ಲಿಯರ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಂದು ಪೋಸ್ಟು ಫಿಕ್ಸ್ ಆಗೇ ಆಗುತ್ತೆ ಅವ್ರಿಗೆ. ಓ ಬಿ ಸಿ ಕ್ಯಾಟಗರಿಯವರು 79ಕ್ಕಿಂತ ಹೆಚ್ಚಿಗೆ ತೆಗೆದಿರಬೇಕು. ಸೊ ಫಿಸಿಕಲ್ ಮೆಡಿಕಲನ್ನು ಕ್ಲಿಯರ್ ಮಾಡಿಕೊಂಡ್ರೆ ಅವ್ರಿಗೂ ಒಂದು ಪೋಸ್ಟ್ ಫಿಕ್ಸು. ಇ ಡಬ್ಲ್ಯೂ ಎಸ್ ಕ್ಯಾಟಗರಿಯವರು 71ಕ್ಕಿಂತ ಹೆಚ್ಚು ಮಾರ್ಕ್ಸ್ ತೆಗೆದಿದ್ದು ಫಿಸಿಕಲ್ಲು ಮತ್ತು ಮೆಡಿಕಲ್ ಎರಡನ್ನು ಕ್ಲಿಯರ್ ಮಾಡಿದರೆ ಅವ್ರಿಗೂ ಕೂಡ ಒಂದು ಪೋಸ್ಟು ಫಿಕ್ಸ್ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಬೇಡ. ಅಂದರೆ ಅರ್ಥ ಮಾಡ್ಕೊಂಡ್ರಲ್ವ, ನಿಮ್ಮ ಕ್ಯಾಟಗರಿಯ ಮಿನಿಮಮ್ ಸ್ಕೋರ್ ನೋಡ್ಕೊಳ್ಳಿ. ಇಷ್ಟು ಸ್ಕೋರ್ ಇದೆ ನಾರ್ಮಲೈಸೇಷನ್ ಆದಮೇಲೆ, ಇವಾಗ ಬಂದಿರೋ ಸ್ಕೋರ್ ಅಲ್ಲ, ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ಈಗ ಬಂದಿರೋ ಸ್ಕೋರ್ ಏನಿದೆ ಇದು ಟೆಂಪರರಿ, ನಾರ್ಮಲೈಸೇಷನ್ ಆದಮೇಲೆ ನಿಮ್ಮ ಅಂಕಗಳು ಜಾಸ್ತಿ ಆಗುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ಏನು ಮೆನ್ಷನ್ ಮಾಡಿದ್ದೀನಿ 100% ಸ್ನೇಹಿತರೆ, ಈ ಒಂದು ಲೈಕ್ ನಂಬರ್ಸ್ ಒಳಗಡೆನೇ ಈ ಸರಿ ಕಟ್ ಆಫ್ ನಿಲ್ಲುವಂಥದ್ದು. ಓಕೆನಾ, ಸೊ ಮಿನಿಮಮ್ 20 ಮಾರ್ಕ್ಸ್ ಅಂತೂ ರೈಸ್ ಆಗಲೇಬೇಕು ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಲಾಸ್ಟ್ ಇಯರ್ ಕಟ್ ಆಫ್ಗೆ ಕಂಪೇರ್ ಮಾಡಿದರೆ. ಬಟ್ ಮೇಲ್ ಕ್ಯಾಂಡಿಡೇಟ್ಸ್ಗೆ ಸೊ ಸ್ವಲ್ಪ ಲಾಸ್ಟ್ ಕಳೆದ ಬಾರಿ ಪೋಸ್ಟ್ ಏನಿತ್ತು ಅದರಲ್ಲಿ ಅರ್ಧ ಇರೋದ್ರಿಂದ 15-20 ಮಾರ್ಕ್ಸ್ ವೇರಿಯೇಷನ್ ಆಗುವಂಥ ಚಾನ್ಸಸ್ ಇದೆ. ಈಗ ಮೇಲ್ ಕ್ಯಾಂಡಿಡೇಟ್ಸ್ದು ನೋಡ್ತಾ ಹೋಗೋಣ ನಾವು. ಸೊ ಇದು ನಾನು ಹೇಳ್ತಿರುವಂಥದ್ದೇ ಫೈನಲ್ ಅಂತ ಅಲ್ಲ, ಸೊ ಈ ಒಂದು ರೇಂಜ್ ಒಳಗಡೆ ನಿಂತ್ಕೊಳ್ಳುತ್ತೆ, ಅದ್ರ ಬಗ್ಗೆ ಯಾವುದೇ ರೀತಿಯ ಡೌಟ್ ಬೇಡವೇ ಬೇಡ ನಿಮಗೆ. ಓಕೆ, ಯಾವುದೇ ರೀತಿಯ ಅನುಮಾನ ಬೇಡವೇ ಬೇಡ. ಸೊ ಖಂಡಿತವಾಗ್ಲೂ ಈ ರೇಂಜಲ್ಲಿ ನಿಲ್ಲುತ್ತೆ ಮಾರ್ಕ್ಸ್. ಓಕೆ, ನೆಕ್ಸ್ಟು ಈಗ ನಾವು ಮೇಲ್ ಕ್ಯಾಂಡಿಡೇಟ್ಸ್ ನೋಡೋಣ, ಮೇಲ್ ಕ್ಯಾಂಡಿಡೇಟ್ಸ್ಗೆ ಕಳೆದ ಬಾರಿ ಫೈನಲ್ ಕಟ್ ಆಫ್ ಏನಿತ್ತು ಅಂತ. ಓಕೆ, ಮೇಲ್ ಕ್ಯಾಂಡಿಡೇಟ್ಸ್ದು ಇಲ್ಲಿ ಸಿಗುತ್ತೆ ನೋಡಿ. ಸೊ ಆರಾಮಾಗಿ ನೀವು ಯಾರೆಲ್ಲ 50+ ತೆಗೆದಿದ್ದೀರಾ, ಸೊ ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿ. ಕಾರಣ ಏನು ಅಂತ ಹೇಳಿದ್ರೆ, ನಿಮ್ಮದು ನಾರ್ಮಲೈಸೇಷನಲ್ಲಿ ಎಷ್ಟು ಮಾರ್ಕ್ಸ್ ಬೇಕಾದರೂ ಇನ್ಕ್ರೀಸ್ ಆಗ್ಬೋದು. ಓಕೆ, ಯಾರು ಈಗ ನಿಮ್ಗೆ ಯಾರು ಏನೇ ಹೇಳಿದ್ರು ದಯವಿಟ್ಟು ನಂಬಲಿಕ್ಕೆ ಹೋಗಬೇಡಿ. 50+ ಸ್ಕೋರ್ ಮಾಡಿರೋರು ಕಣ್ಣು ಮುಚ್ಕೊಂಡು ನೀವು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಏನಾಗುತ್ತೆ ಹೇಳಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಫಿಸಿಕಲಲ್ಲಿ ಈಗ ಒಳ್ಳೆ ಸ್ಕೋರ್ ಮಾಡಿರೋರು ಫಿಸಿಕಲಲ್ಲಿ ಸಕ್ಸೀಡ್ ಆಗ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಮೆಡಿಕಲಲ್ಲಿ ಸಕ್ಸೀಡ್ ಆಗ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಏನು ಬೇಕಾದರೂ ಆಗ್ಬೋದು. ಹಾಗಾಗಿ ಹೋಪ್ಸ್ ಕಳ್ಕೊಬೇಡಿ ದಯವಿಟ್ಟು, ಪ್ರಾಕ್ಟೀಸ್ 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 ಮಾಡ್ತಾನೇ ಇರಿ. ಓಕೆ, ಸ್ಪೋರ್ಟ್ಸ್ ತುಂಬ ಫಿಸಿಕಲ್ ತುಂಬಾ ಡಿಫಿಕಲ್ಟ್ ಇರುತ್ತೆ ನೀವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂತ ಹೇಳಿದ್ರೆ. ಹಾಗಾಗಿ ನೀವು ಕಳ್ಕೊಬಿಡ್ತೀರಾ, ಮಾರ್ಕ್ಸ್ ಕಳ್ಕೊಂಬಿಡ್ತೀರಾ, ಸಾರಿ ಲೈಕ್ ಚಾನ್ಸಸ್ ಮಿಸ್ ಮಾಡ್ಕೊಂಬಿಡ್ತೀರಾ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ. ಸೊ ನೀವು ಪ್ರಾಕ್ಟೀಸ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ. ಓಕೆ,
ಕರ್ನಾಟಕ ಕ್ಯಾಂಡಿಡೇಟ್ಸ್ದು, ಇದು ಮೇಲ್ ಕ್ಯಾಂಡಿಡೇಟ್ಸ್ಗೆ ಸ್ನೇಹಿತರೆ. ಓಕೆ, ಮೇಲ್ ಕ್ಯಾಂಡಿಡೇಟ್ಸ್ಗೆ ಒಂದು ನಿಮಿಷ. ಓಕೆ, ಮೇಲ್ ಕ್ಯಾಂಡಿಡೇಟ್ಸ್ದು ಈಗ ಕಟ್ ಆಫ್ ನೋಡ್ತಾ ಹೋಗೋಣ. ಇದು ಮೇಲ್ ಕ್ಯಾಂಡಿಡೇಟ್ನ ಮೇಲ್ ಕ್ಯಾಂಡಿಡೇಟ್ಸ್ ಎರಡು ಸಾವಿರದ ಇಪ್ಪತ್ತೆರಡು ಫೈನಲ್ ಕಟ್ ಆಫು, 2022 ಫೈನಲ್ ಕಟ್ ಆಫ್ ಇದಾಗಿರುತ್ತೆ. ಈ ಬಾರಿ ಎಷ್ಟು ವೇಕೆನ್ಸೀಸ್ ಇದೆ ಅಂತ ಹೇಳಿದ್ರೆ, ಟೋಟಲ್ಲು ಈ ಬಾರಿ ಇರುವಂಥದ್ದು 532 ವೇಕೆನ್ಸೀಸ್ ಇದ್ದಾವೆ. ಟೋಟಲ್ 532 ವೇಕೆನ್ಸೀಸ್ ಇದೆ. ಈಗ ನೋಡ್ತಾ ಬರೋಣ. ಇದು ಎಕ್ಸ್ ಸರ್ವಿಸ್ ಮ್ಯಾನ್ ESM ಅಂದರೆ ಅವ್ರಿಗೆ ಬಿಡಿ, ಕಟ್ ಆಫು ತುಂಬಾ ಕಮ್ಮಿ ನಿಲ್ಲುವಂಥ ಚಾನ್ಸಸ್ ಇದೆ. 36-47 ನಿಂತಿತ್ತು ಲಾಸ್ಟ್ ಟೈಮು ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ. ಈ ಬಾರಿನೂ ಅದೇ ರೇಂಜಿಗೆ ನಿಂತ್ಕೊಳ್ಳುತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ನನ್ನ ಪ್ರಕಾರ. ಸೊ ಏನೊಂದು 35 ಪ್ಲಸ್ ತೆಗ್ದಿದ್ರು ಅವ್ರಿಗೆ ಜಾಬ್ ಆಗುತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ. ಅದ್ರ ಬಗ್ಗೆ ನಾವು ಈ ಹೇಳಲಿಕ್ಕೆ ಆಗೋದಿಲ್ಲ. ಈವನ್ EWS ನೋಡಿ, ಈಗ ನೋಡಿ EWS ಬನ್ನಿ, ಈಗ ನೋಡಿ EWS ಎಲ್ಲಿ ಇಷ್ಟಿದೆ. EWS ಇಲ್ಲಿಂದ ಇಲ್ಲಿಗೆ EWS. ಓಕೆ, ಎಕನಾಮಿಕಲಿ ವೀಕರ್ ಸೆಕ್ಷನ್. ಸೊ ಮಿನಿಮಮ್ ಮಾರ್ಕ್ಸ್ ಎಷ್ಟು ಬೇಕು, ಮಿನಿಮಮ್ ಮಾರ್ಕ್ಸ್ ಎಷ್ಟು ಬೇಕು. ಲಾಸ್ಟ್ ಟೈಮು ಮಿನಿಮಮ್ ಮಾರ್ಕ್ಸ್ ಎಷ್ಟಿತ್ತು ನೋಡಿ, 61 ಇತ್ತು. ಸೊ ಅದಕ್ಕೆ 15-20 ಮಾರ್ಕ್ಸು, 15 ಮಾರ್ಕ್ಸ್ ಸೇರಿಸ್ಕೊಳ್ಳಿ 61 ಅಂತ ಹೇಳಿದ್ರೆ. ಸೊ 76 ನಾರ್ಮಲೈಸೇಷನ್ ಆದಮೇಲೆ 76 ಪ್ಲಸ್ ಮಾರ್ಕ್ಸ್ ನಿಮಗೆ ಬಂದರೆ ಒಂದು ಪೋಸ್ಟು ಫಿಕ್ಸ್ ಸ್ನೇಹಿತರೆ. ಅದ್ರ ಬಗ್ಗೆ ಯಾವುದೇ ರೀತಿಯ ಅನುಮಾನ ಬೇಡ. 15-20 ಮಾರ್ಕ್ಸು. ಓಕೆ, 76 ಪ್ಲಸ್ ಸ್ಕೋರ್ ಮಾಡಿದ್ದಾರೆ ಅಂತ ಹೇಳಿದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರು, ಅವ್ರಿಗೆ ಖಂಡಿತವಾಗ್ಲೂ ಒಂದು ಪೋಸ್ಟು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ನೆಕ್ಸ್ಟು ನೋಡಿ, OBC ಕ್ಯಾಟಗರಿ ನೋಡಿ. OBC ಅವರಿಗೆ ಲಾಸ್ಟ್ ಟೈಮು ಎಷ್ಟಿದೆ, 63. ಓಕೆ, OBC ಅವರು 63 ಲಾಸ್ಟ್ ಟೈಮು ಫೈನಲ್ ಕಟ್ ಆಫಲ್ಲಿ ಒಂದು ಪೋಸ್ಟ್ ಅಂತೂ ಸಿಕ್ಕೇ ಸಿಕ್ಕಿದೆ 63 ಅಂಕಗಳನ್ನು ತೆಗ್ದಿರೋ ಅವ್ರಿಗೆ. ಈ ಬಾರಿ ಅದಕ್ಕೆ 15 ಆ್ಯಡ್ ಮಾಡ್ಕೊಳ್ಳಿ, 15 ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ನಿಮಗೆ 78 ಆಗುತ್ತೆ. 63 ಪ್ಲಸ್ 15 ಅಂದರೆ 78. 78 ಪ್ಲಸ್ ಯಾರೆಲ್ಲ ಸ್ಕೋರ್ ಮಾಡ್ತೀರಾ ಅವ್ರಿಗೆ ಖಂಡಿತವಾಗ್ಲೂ ಒಂದು ಪೋಸ್ಟು ಯಾವುದಾದ್ರೂ ಒಂದು ಫೋರ್ಸಲ್ಲಿ, ಅದು CASFO BSFO ಯಾವುದು ಅಂತ ಹೇಳಲಿಕ್ಕೆ ಬರೋದಿಲ್ಲ, ಒಂದು ಪೋಸ್ಟ್ ಅಂತೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಇನ್ನು SC ಕ್ಯಾಟಗರಿಗೆ ನೋಡೋದಾದರೆ ನೋಡಿ, SC ಕ್ಯಾಟಗರಿಗೆ ನೋಡೋದಾದರೆ ಇದು ಕಳೆದ ವರ್ಷದ ಕಟ್ ಆಫು. ಮಿನಿಮಮ್ಮು 59 ತಗೊಂಡಿರೋರಿಗೆ ಜಾಬ್ ಆಗಿದೆ ಲಾಸ್ಟ್ ಟೈಮು SC ಕ್ಯಾಟಗರಿ ಅವ್ರಿಗೆ. ಈ ಸರಿ 15 ಆ್ಯಡ್ ಮಾಡಿಕೊಂಡ್ರೆ, ಅದಕ್ಕೆ 59ಕ್ಕೆ 15 ಆ್ಯಡ್ ಮಾಡಿದರೆ 74 ಆಗುತ್ತೆ. ನೋಡಿ, 74 ಪ್ಲಸ್ ಅಂಕಗಳನ್ನು ಯಾರೆಲ್ಲ ತೆಗಿತಾರೆ ಅಂದರೆ ನಿಮ್ಮ ನಾರ್ಮಲೈಸೇಷನ್ ಆದಮೇಲೆ 74 ಪ್ಲಸ್ ಮಾರ್ಕ್ಸ್ 74 ಅಥವಾ ಅದಕ್ಕಿಂತ ಹೆಚ್ಚು ನಿಮಗೆ ಅಂಕಗಳು ಬಂದಿದೆ ಅಂತ ಹೇಳಿದ್ರೆ ಫಿಕ್ಸು ನಿಮಗೆ ಒಂದು ಪೋಸ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ಇನ್ನು ಅದೇ ಥರ ನೋಡೋದಾದರೆ ಸೊ SC ಕ್ಯಾಟಗರಿ ಆಯಿತು. ಈಗ ನಾವು ST ಕ್ಯಾಟಗರಿಯನ್ನು ನೋಡೋಣ. ST ಕ್ಯಾಟಗರಿ ನೋಡಿ, ಇಲ್ಲಿದೆ ST ಕ್ಯಾಟಗರಿ. ಸೊ ಎಷ್ಟು ಅಂಕಗಳು ಬಂದಿದೆ ST, ಮಿನಿಮಮ್ ಮಾರ್ಕ್ಸ್ ಎಷ್ಟು ಬಂದಿದೆ, ಇದೆ 80 ಇದೆ. ಎಸ್, ಮಿನಿಮಮ್ ಮಾರ್ಕ್ಸು 69 ಇದೆ ನೋಡಿ ಸ್ನೇಹಿತರೆ. ST ಕ್ಯಾಟಗರಿಗೆ ಲಾಸ್ಟ್ ಟೈಮು 69 ಅಂಕ ಬೇಕಿತ್ತು. ಯಾವುದಾದ್ರೂ ಒಂದು ಪೋಸ್ಟ್ ಸಿಕ್ಕಿದೆ 69 ಅಂಕವನ್ನು ಪಡ್ಕೊಂಡವ್ರಿಗೆ, ಲೈಕ್ ಒಂದು ಪೋಸ್ಟು ಸಿಕ್ಕಿದೆ. ಈಗ ಅದಕ್ಕೆ ನೀವು 15 ಮಿನಿಮಮ್ 15 ಆ್ಯಡ್ ಮಾಡ್ಕೊಳ್ಳೇಬೇಕಾಗುತ್ತೆ. 15 ಅಂಕಗಳನ್ನು 69 ಪ್ಲಸ್ 15 ಅಂತ ಹೇಳಿದ್ರೆ 84. ಸೊ 84 ಅಂಕಗಳು, 84 ಪ್ಲಸ್ ಯಾರು ತೆಗಿತಾರೆ ST ಮೇಲ್ ಕ್ಯಾಂಡಿಡೇಟ್ಸು, ಅವ್ರಿಗೆ ಒಂದು ಪೋಸ್ಟು ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಅನುಮಾನನೇ ಬೇಡ ನಿಮಗೆ ಇದರಲ್ಲಿ. ಓಕೆ, ಸೊ ನೆಕ್ಸ್ಟು ST ಆಯಿತು. ಈಗ ಜನರಲ್ ಕ್ಯಾಟಗರಿ ಅವ್ರದ್ದು ನೋಡೋಣ. ಓಕೆ, ಜನರಲ್ ಕ್ಯಾಟಗರಿ ನೋಡಿ, ಜನರಲ್ ಕ್ಯಾಟಗರಿಯವರಿಗೆ ಲಾಸ್ಟ್ ಟೈಮು ಅವರ ಕಟ್ ಆಫು ಇಲ್ಲಿಂದ ಇಲ್ಲಿ ತನಕ ಇದೆ ಜನರಲ್ ಕ್ಯಾಟಗರಿಯವ್ರಿಗೆ. ಓಕೆ, ಮಿನಿಮಮ್ ಎಷ್ಟು ಸ್ಕೋರ್ ಆಗಿರೋರಿಗೆ ಜಾಬ್ ಆಗಿದೆ ನೋಡಿ, 71 ತೊಗೊಂಡಿರೋರಿಗೆ
ಯು ಆರ್ ಅಂತಾರೆ ಜನರಲ್ ಕ್ಯಾಟಗರಿ ಅವ್ರಿಗೆ, ಅನ್ರಿಸರ್ವ್ಡ್ ಅಂತ. 71 ತೊಗೊಂಡಿರೋರಿಗೆ ಜಾಬ್ ಆಗಿದೆ ಈ ಸರಿ. ಈ ಸರಿ ಅದಕ್ಕೆ 15 ಆ್ಯಡ್ ಮಾಡಿದರೆ 86 ಪ್ಲಸ್, 86ಕ್ಕಿಂತ ಹೆಚ್ಚು. ನೋಡಿ ಇದು ಫೈನಲ್ ಅಲ್ಲ, 15-20, ಇದಕ್ಕೆ ಪ್ಲಸ್ 5 ಕೂಡ ಆ್ಯಡ್ ಆಗ್ಬೋದು. ಈಗ ನೋಡಿ 76 ಇದೆ, ಇದಕ್ಕೆ ಪ್ಲಸ್ 5 ನಿಲ್ಲೋ ಚಾನ್ಸಸ್ಸು ಇದೆ. ಇದಕ್ಕೂ ಅಷ್ಟೇ 78 ಇದೆ ಓ ಬಿ ಸಿಗೆ, ಸೊ ಪ್ಲಸ್ 5 ಆ್ಯಡ್ ಮಾಡ್ಕೊಳ್ಳಿ. 83 ಆಗೋ ಚಾನ್ಸಸ್ಸು ಇದೆ, ಇಲ್ಲ ಅಂತೇಳಲ್ಲ. ಯಾಕೆ ಅಂತೇಳಿದ್ರೆ ಈ ಬಾರಿ ಕನ್ನಡದಲ್ಲಿ ಎಕ್ಸಾಮ್ ಇತ್ತು, ಮತ್ತು ಈ ಬಾರಿ ಕಳೆದ ಬಾರಿ ಕಂಪೇರ್ ಮಾಡಿದರೆ ಈ ಬಾರಿ ಸ್ಟೂಡೆಂಟ್ಸು ತುಂಬಾ ಚೆನ್ನಾಗಿ ಎಕ್ಸಾಮನ್ನು ಮಾಡಿದ್ದಾರೆ. ಸೊ ಇದಕ್ಕೆ ಪ್ಲಸ್ 5 ಆ್ಯಡ್ ಆದ್ರೂ ಏನು ಆಶ್ಚರ್ಯ ಇಲ್ಲ ಸ್ನೇಹಿತರೆ. ಬಟ್ ಮಿನಿಮಮ್ ಇಷ್ಟು 76, ಅದಕ್ಕೆ ಪ್ಲಸ್ 5 ಅಂದರೆ ಒಂದು 5 ಮಾರ್ಕ್ಸ್ ಆಚೆ ಈಚೆ ಆಗ್ಬೋದು. ಓಕೆ, ಸೊ ಇದಕ್ಕೆ ಒಂದು 5 ಮಾರ್ಕ್ಸ್ ಸೇರ್ಸ್ಕೊಂಡು ಏನಾದರೂ ನೀವು ಸ್ಕೋರ್ ಮಾಡಿದ್ದೆ ಆದರೆ ನಾರ್ಮಲೈಸೇಷನ್ ಆದಮೇಲೆ. ಸೊ ನಿಮಗೆ ಒಂದು ಪೋಸ್ಟ್ ಫಿಕ್ಸ್ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡ, ಬಟ್ ಸ್ಪೋರ್ಟ್ಸ್ ಮತ್ತು ಮೆಡಿಕಲ್ಲು ಕ್ಲಿಯರ್ ಆಗಿರಲೇಬೇಕು. ಓಕೆ, ಕ್ಲಿಯರ್ ಆಗಿರಲೇಬೇಕು. ಓಕೆ, ಸೊ ಇದಿಷ್ಟು ನೋಡಿ ಫೈನಲ್ ಕಟ್ ಆಫು ಈ ಬಾರಿ ನಿಲ್ಲುವಂಥ ಚಾನ್ಸಸ್ಸು ಇಷ್ಟಿರುತ್ತೆ ಸ್ನೇಹಿತರೆ. ಸೊ ಈಗ ನಿಮಗೆ ಏನು ಸ್ಕೋರ್ ಬಂದಿದೆ ಅದನ್ನು ನೀವು ಡಿಸೈಡ್ ಮಾಡಿಕೊಂಡು ನಂದು ಆಗಲ್ಲ ಅಂತ ಇವಾಗಲೇ ನಿರ್ಧಾರಕ್ಕೆ ಬಂದ್ಬಿಡ್ಬೇಡಿ. ನೀವು ನಾರ್ಮಲೈಸೇಷನ್ಲಿ ನಿಮ್ಮದು 15 ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತೋ, 20 ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತೋ, 25 ಆಗುತ್ತೋ ನಾವು ಹೇಳಲಿಕ್ಕೆ ಬರೋದೇ ಇಲ್ಲ. ಕಳೆದ ಬಾರಿ 20 ಪ್ಲಸ್ ಮಾರ್ಕ್ಸ್ ಇನ್ಕ್ರೀಸ್ ಆಗಿರೋದು ಉದಾಹರಣೆಗಳಿದ್ದಾವೆ. 17, 20, 16, 12, 14 ಈ ರೀತಿಯೆಲ್ಲ ಇನ್ಕ್ರೀಸ್ ಆಗಿದೆ. ಹಂಗಾಗಿ ದಯವಿಟ್ಟು ಈಗ ಏನು ಸ್ಕೋರ್ ಬಂದಿದೆ ನಿಮ್ಮದು ರಾ ಸ್ಕೋರು ಇದನ್ನೇ ಅಂತಿಮ ಅಂತ ಅಂದ್ಕೊಬೇಡಿ. ಕೆಲವೇನಾದ್ರು ನಿಮ್ಮ ಆನ್ಸರ್ ಕೀಸಲ್ಲಿ ನಿಮಗೆ ಕರೆಕ್ಟ್ ಇದೆ ಇದು, ಬಟ್ ಆನ್ಸರ್ ಕೀ ಅವ್ರು ಕೊಟ್ಟರೆ ತಪ್ಪು ಅಂತ ಹೇಳಿಸಿದರೆ ಅಬ್ಜೆಕ್ಷನನ್ನು ರೈಸ್ ಮಾಡಲಿಕ್ಕೆ ಇನ್ನೂ ಕಾಲಾವಕಾಶ ಇದೆ. ದಯವಿಟ್ಟು ಅಬ್ಜೆಕ್ಷನನ್ನು ರೈಸ್ ಮಾಡ್ಬೋದು ನೀವು 100 ರುಪೀಸ್ ಫೀಸ್ ಕಟ್ಬಿಟ್ಟು. ಸೊ ದಟ್ ಅವಾಗ ಏನಾಗುತ್ತೆ, ಏನಾದರೂ ಅವ್ರದೇ ಕೀ ಆನ್ಸರ್ ಏನಾದರೂ ಹಾಂಗಿತ್ತು ಅಂತ ಹೇಳಿದ್ರೆ, ಸೊ ಹೆಚ್ ಕೆ ಮಾರ್ಕ್ಸನ್ನು ಕೂಡ ನೆಕ್ಸ್ಟ್ ಈ ರಾ ಸ್ಕೋರ್ ಏನಿದೆ ಅದು ಚೇಂಜ್ ಆಗುತ್ತೆ. ಮತ್ತು ನಾನು ಕೆಲವೊಂದೆಲ್ಲ ವೆಬ್ಸೈಟಲ್ಲಿ ನೋಡ್ತಾ ಇದ್ದೆ, ವೆಬ್ಸೈಟು ಮತ್ತು ಕೆಲವು ಯೂಟ್ಯೂಬ್ ಚಾನಲಲ್ಲಿ. ಸೊ ನಿಮ್ಮ ಒಂದು ರಾ ಸ್ಕೋರ್ ಮೇಲೆ ರ್ಯಾಂಕಿಂಗ್ ಕೊಡುವಂಥದ್ದು, ಸ್ಟೇಟಲ್ಲಿ ನೀವು ಇಷ್ಟೇವರಾಗಿದ್ದೀರಾ ಅಷ್ಟೇವರಾಗಿದ್ದೀರಾ ಅಂತ ದಯವಿಟ್ಟು ಅದನ್ನು ನೋಡಿ ನೀವು ಹತಾಶೆಗೆ ಒಳಗಾಗಬೇಡಿ. ಅದು ಜಸ್ಟ್ ನಿಮ್ಮ ಒಂದು ನಾಲೆಡ್ಜ್ ಪರ್ಪಸ್ಗೆ, ಎಷ್ಟು ಜನ ಅಟೆಂಡ್ ಮಾಡಿದ್ರು ನಮ್ಮ ಸ್ಟೇಟಲ್ಲಿ ಅನ್ನುವಂಥದ್ದು ಒಂದು ನಾಲೆಡ್ಜ್ ಸಿಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಲೈಕ್ ನಾನು ಎಷ್ಟು ರ್ಯಾಂಕಲ್ಲಿ ಇದ್ದೀನಿ ಅಂತ ಗೊತ್ತಾಗುತ್ತೆ. ಬಟ್ ಅದು ನಿಮ್ಮದು ಫೈನಲ್ ರ್ಯಾಂಕ್ ಅಲ್ಲ, ನಾನು ಈಗಲೇ ಹೇಳ್ಬಿಡ್ತೀನಿ. ಈಗ ನೀವು 2000ನೇ ರ್ಯಾಂಕ್ ಇದ್ದೀರಾ ಅಂತ ಅಂದ್ಕೊಳ್ಳಿ ಯಾವ ಒಂದು ಲಿಸ್ಟಲ್ಲಿ, ಬಟ್ ನಿಮ್ಮದು ನಾರ್ಮಲೈಸೇಷನ್ ಬಂದಮೇಲೆ ನೀವು 400 ಒಳಗಡೆ ಬಂದ್ಬಿಡ್ಬೋದು, ಹೇಳಲಿಕ್ಕಾಗೋದಿಲ್ಲ. ಓಕೆ, ಸೊ ಅದು ಫೈನಲ್ ಅಲ್ಲ. ಜಸ್ಟ್ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ನೀವು ತಲೆ ಕೆಡಿಸ್ಕೋಬೇಕಾಗಿರೋದು ಏನಕ್ಕೆ ಅಂದರೆ, ಫಿಸಿಕಲ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಇವಾಗ ಫಿಸಿಕಲ್ಗೆ ಪ್ರಾಕ್ಟೀಸ್, ಅದನ್ನು ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ನಾನು ಯಾವ ರೀತಿ ಅದರಲ್ಲಿ ಸಕ್ಸೀಡ್ ಆಗಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ಈ ಸ್ಕೋರ್ ಈಗ ಪ್ರಸ್ತುತ ಏನಿದೆ, ಈ ರಾ ಸ್ಕೋರು, ಇದು ಟೆಂಪರರಿ ಅಷ್ಟು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ತುಂಬ ಜನ ಒಳ್ಳೆ ಸ್ಕೋರ್ ಮಾಡಿದ್ರಾ, ತುಂಬಾ ಖುಷಿಯಾಗುತ್ತೆ. ಸೊ ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್. ದಯವಿಟ್ಟು ನಿಮ್ಮ ನಿಮ್ಮ ಸ್ಕೋರ್, ಓಕೆ, ನಿಮ್ಮ ನಿಮ್ಮ ಸ್ಕೋರನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಈ ವಿಡಿಯೋದು ಕಮೆಂಟ್ ಬಾಕ್ಸಲ್ಲಿ. ಮತ್ತು ನಿಮ್ಮ ಒಂದು ರೆಸ್ಪಾನ್ಸ್ ಶೀಟ್ ಏನಿದೆ, ಆನ್ಸರ್ ಶೀಟು, ದಯವಿಟ್ಟು ಅದನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ ಎಲ್ಲ ವಿದ್ಯಾರ್ಥಿಗಳು. ಅದನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮೇಲ್ ಐ ಡಿಗೆ, knowledgezonekarnataka@gmail.com @gmail.com ಈ ಒಂದು ಮೇಲ್ ಐ ಡಿಗೆ ದಯವಿಟ್ಟು ಸೆಂಡ್ ಮಾಡಿಕೊಡಿ ನಿಮ್ಮ ಒಂದು ಕೀ ಆನ್ಸರ್ ಶೀಟನ್ನು. ಯಾಕೆ ಅಂತ ಹೇಳಿದ್ರೆ, ಮುಂದಿನ ಬಾರಿ ಕಾಲ್ ಫಾರ್ ಆದಾಗ ಕ್ವಶನ್ ಪೇಪರನ್ನು ಬಿಡಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನನಗೆ. ಸೊ ಆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ವಿದ್ಯಾರ್ಥಿಗಳೇ, ನನ್ನ ಒಂದು ಮೇಲ್ ಐ ಡಿಗೆ ದಯವಿಟ್ಟು ನಿಮ್ಮ ಕೀ ಆನ್ಸರ್ ಶೀಟನ್ನು ಸೆಂಡ್ ಮಾಡಿಕೊಡಿ PDF ಅನ್ನು. ಸೊ ದಟ್ ನನಗೆ ನೆಕ್ಸ್ಟು ಏನು ನೋಟಿಫಿಕೇಷನ್ ಆಗುತ್ತೆ, SSC GD ಕಾನ್ಸ್ಟೇಬಲ್ ನೋಟಿಫಿಕೇಷನ್ ಆಗುತ್ತೆ, ಆವಾಗ ಕ್ಲಾಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ. ಮತ್ತು ನಿಮ್ಮ ಒಂದು ಆನ್ಸರ್ ಕೀಯಲ್ಲಿ ಏನು ರಾ ಸ್ಕೋರ್ ಬಂದಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಬಟ್ ಪ್ರಶ್ನೆ ಕೇಳಬೇಡಿ ಮತ್ತೆ, ಸರ್ ನಾನು ಪ್ರಾಕ್ಟೀಸ್ ಮಾಡಲ್ಲ ಫಿಸಿಕಲ್ಗೆ ಅಂತ. 50+ ಇರೋರು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ, 50 ಕೆಳಗಡೆ ಇರೋರು ಪ್ರಾಕ್ಟೀಸ್ ಮಾಡಬೇಡಿ ಅಂತ ಹೇಳಲ್ಲ ನಾನು. ಎಕ್ಸ್ ಸರ್ವಿಸ್ ಮ್ಯಾನು, EWSO ಈ ಥರ ಕ್ಯಾಟಗರಿಯವ್ರಿಗೆ. ಯಾಕೆ ಅಂತ ಹೇಳಿದ್ರೆ, ನಿಮ್ಮದು ಏನಾಗುತ್ತೆ ಹೇಳಲಿಕ್ಕೆ ಬರೋದಿಲ್ಲ. ನಾರ್ಮಲೈಸೇಷನಲ್ಲಿ ಜಾಸ್ತಿಯಾಗಿ ನಿಮಗೂ ಕೂಡ ಬಂದರೂ ಬರ್ಬೋದು. 45, 46, 48, 44 ಈ ಥರ ಆಸ್ಪಾಸಲ್ಲಿ ಇರೋರು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು ರನ್ನಿಂಗನ್ನು. ಯಾಕೆ ಅಂತ ಹೇಳಿದ್ರೆ, ನಾರ್ಮಲೈಸೇಷನ್ಲಿ ನಿಮಗೆ ಒಳ್ಳೆ ಮಾರ್ಕ್ಸ್ ಬಂದರೆ ಸ್ಟಿಲ್ ಚಾನ್ಸಸ್ ಇದೆ ನಿಮಗೆ. ಓಕೆ, ಸೊ ಮತ್ತು ಇನ್ನೊಂದು ಏನು ಅಂದರೆ, ಯಾರಾದರೂ 50+ ಕೆಳಗಡೆ ಸ್ಕೋರ್ ಮಾಡಿರೋರು ಲೈಕ್ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಮತ್ತು ಈಗ ಆಲ್ರೆಡಿ ನೋಟಿಫಿಕೇಷನ್ ಆಗುತ್ತೆ. ಸೊ ಆಲ್ರೆಡಿ ಅಲ್ಲ, ಆಲ್ರೆಡಿ ಕ್ಯಾಲೆಂಡರ್ ರಿಲೀಸ್ ಮಾಡಿದ್ದಾರೆ, ನೋಟಿಫಿಕೇಷನ್ ಆಗಸ್ಟಲ್ಲಿ ರಿಲೀಸ್ ಆಗುತ್ತೆ ಮತ್ತೆ. ಸೊ ನೀವು ಇವಾಗಿಂದನೇ ಪ್ರಿಪ್ರೇಷನನ್ನು ಶುರು ಮಾಡಿದ್ರೆ ಒಳ್ಳೆ ಮಾರ್ಕ್ಸನ್ನೇ ಸ್ಕೋರ್ ಮಾಡ್ಬೋದು ಈ ಬಾರಿಗಿಂತ ಅಂತ ಹೇಳ್ತಾ, ಸ್ಟಿಲ್ ನಿಮಗೆ ಚಾನ್ಸಸ್ ಇದೆ, ಹೋಪ್ಸ್ ಇದೆ, ಕಳ್ಕೊಬೇಡಿ ಅದನ್ನು. ಓಕೆ,
ಯೂಸ್ ಮಾಡ್ಕೊಳ್ಳಿ, ಯುಟಿಲೈಸ್ ಮಾಡ್ಕೊಳ್ಳಿ. ಇವಾಗ್ಲಿಂದನೇ ಯಾರೆಲ್ಲ 50+ ಕೆಳಗಡೆ ಮಾರ್ಕ್ಸ್ ತೆಗ್ದಿದ್ದೀರಾ ಇವಾಗ್ಲಿಂದನೇ ಸ್ಟಾರ್ಟ್ ಮಾಡಿಬಿಡಿ ಪ್ರಿಪ್ರೇಷನನ್ನು. ಈವನ್ 50+ ತೆಗ್ದಿರೋರು ಸ್ಟಾರ್ಟ್ ಮಾಡಬಾರ್ದು ಅಂತ ಏನಿಲ್ಲ, ನೀವು ಕೂಡ ಶುರು ಮಾಡಿ. ಮತ್ತು ಇದು ಬೇರೆ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ, ಇದೇ ಫೈನಲ್ ಅಲ್ಲ. ಸೊ ಮುಂದೆ ಮುಂದೆ ಹೋಗ್ತಾ ಇರ್ಬೇಕು ನಾವು ಓದ್ಕೊಂಡು ಅಂತ ಹೇಳ್ತಾ, ಸೊ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ನಿಮ್ಮ ಒಂದು ರೆಸ್ಪಾನ್ಸ್ ಶೀಟನ್ನು ದಯವಿಟ್ಟು ಮೇಲ್ ಐಡಿಗೆ ಕಳಿಸೋದನ್ನು ಮರಿಬೇಡಿ. ನನಗೆ ಫ್ಯೂಚರು ಕ್ಲಾಸ್ ಮಾಡಲಿಕ್ಕೆ ಕ್ವಶನ್ ಪೇಪರ್ ಬಿಡಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ, ಮುಂದೆ ನೋಟಿಫಿಕೇಷನ್ ಆದಾಗ SSCGD ಎಕ್ಸಾಮಿನೇಷನ್ದು ಅಂತ ಹೇಳ್ತಾ. ಸೊ ನಾನು ಇವಾಗ ಏನು ಹೇಳಿದ್ದೀನಿ ಸ್ನೇಹಿತರೆ, ಇದಿಷ್ಟು ಲೈಕ್ ನನ್ನ ಒಂದು ನಾಲೆಡ್ಜನ್ನು ಯೂಸ್ ಮಾಡಿ ಅನಲೈಸ್ ಮಾಡಿ ಹೇಳಿರುವಂಥದ್ದು. ಇದೇ ಫೈನಲ್ ಅಂತಲೂ ಏನೂ ಅಲ್ಲ, ಏನು ಬೇಕಾದರೂ ಆಗ್ಬೋದು ಒಂದು ಎಕ್ಸಾಮಿನೇಷನ್ ಅಂತ ಅಂದಮೇಲೆ. ಬಟ್ ಬಹುತೇಕ 90% ಸತ್ಯ ಆಗುವಂಥ ಚಾನ್ಸಸ್ಸು ಇದೆ, ಅದನ್ನು ಮಾತ್ರ ನಾನು ಹೇಳಬಲ್ಲೆ. 100% ಇಲ್ಲ ಅಂತಂದ್ರೂ 90% ಅಂತೂ ನಾನು ಏನು ಹೇಳಿದ್ದೀನಿ ಇಷ್ಟೊತ್ತು ಅದು ಆಗುವಂಥ ಚಾನ್ಸಸ್ಸು ಇದ್ದೇ ಇರುತ್ತೆ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.